ಯೂನಿವರ್ಸ್ ಬಗ್ಗೆ ನಿಮಗೆ ಗೊತ್ತಿರದ 5 ವಿಷಯಗಳು. ಯೂನಿವರ್ಸ್ ಬಗ್ಗೆ ಹಲವು ವಿಡಿಯೋಗಳನ್ನ ನೋಡಿರ್ತೀರ. ನಾವು ಇಲ್ಲಿ ನಿಮಗೆ ಆಶ್ಚರ್ಯ ಆಗುವ 5 ವಿಷಯಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಈ ವಿಡಿಯೋ ಬಗ್ಗೆ ಇನ್ನೂ ನೋಡುವ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಂಬರ್ 1, ಭೂಮಿ ಮೇಲಿರೋ 770 ಕೋಟಿ ಜನರನ್ನ ಒಂದು ಆರೆಂಜ್ ಒಳಗಡೆ ತುಂಬಿಸ್ಬಹುದು. ಹೌದು, ಇದು ಸತ್ಯ. ವಿಜ್ಞಾನ ಹೇಳೋ ಪ್ರಕಾರ ಒಂದು ಆಟಮಲ್ಲಿ 99.9% ಅಷ್ಟು ಜಾಗ ಖಾಲಿ ಇದೆಯಂತೆ. ಈ ಆಟಮಲ್ಲಿರೋ ಎಂಪ್ಟಿ ಸ್ಪೇಸ್ನ ತೆಗೆದ್ರೆ ಜಗತ್ತಲ್ಲಿರೋ ಎಲ್ಲ ಮನುಷ್ಯರನ್ನ ಒಂದು ಆರೆಂಜಲ್ಲಿ ತುಂಬಿಸ್ಬಹುದಂತೆ. ನಂಬರ್ 2, ಬೆಳಕು ಯಾವಾಗಲೂ ವೇಗವಾಗಿ ಹೋಗಲ್ಲ. ಲೈಟ್ಗಿಂತ ಯಾವುದು ಸ್ಪೀಡಾಗಿ ಹೋಗಲ್ಲ ಅಂತ ಎಲ್ಲರೂ ಹೇಳ್ತಾರೆ, ಆದರೆ ಲೈಟ್ ಸ್ಲೋ ಕೂಡ ಹೋಗುತ್ತೆ. ವ್ಯಾಕ್ಯೂಮ್ ಸ್ಪೇಸಲ್ಲಿ ಲೈಟು 300,000 ಕಿಲೋಮೀಟರ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ಹೋಗುತ್ತೆ. ಬಟ್ ನೀರಲ್ಲಿ ಲೈಟ್ ಫೋಟಾನ್ಸ್ 1,00,000 ಕಿಲೋಮೀಟರ್ ಪರ್ ಸೆಕೆಂಡಷ್ಟು ಸ್ಲೋ ಆಗಿ ಹೋಗುತ್ತೆ. ದಾಖಲೆ ಪ್ರಕಾರ ಸ್ಲೋಯೆಸ್ಟ್ ಲೈಟ್ ಸ್ಪೀಡ್ ಎಷ್ಟು ಅಂದರೆ ಬರೀ 17 ಮೀಟರ್ ಪರ್ ಸೆಕೆಂಡ್ ಆಗಿದೆ. ನಂಬರ್ 3, ಆಲ್ಕೋಹಾಲ್ನ ಭಾರೀ ಗಾತ್ರದ ಮೋಡಗಳು ಸ್ಪೇಸಲ್ಲಿ ತೇಲ್ತಿದೆ. ಭೂಮಿಯಿಂದ ಸುಮಾರು 10,000 ಲೈಟ್ ಇಯರ್ಸ್ ಅಷ್ಟು ದೂರದಲ್ಲಿ ದೊಡ್ಡ ಗಾತ್ರದ ಆಲ್ಕೋಹಾಲ್ ಮೋಡ ಇದೆ. ಈ ಮೋಡ ನಮ್ಮ ಸೋಲಾರ್ ಸಿಸ್ಟಮ್ಗಿಂತ 1,000 ಪಟ್ಟಷ್ಟು ದೊಡ್ಡದಾಗಿದೆಯಂತೆ. ಇದರಲ್ಲಿ ಈಥೈಲ್ ಆಲ್ಕೋಹಾಲ್ ಅನ್ನೋದು 400 ಟ್ರಿಲಿಯನ್ ಪಿಂಟ್ಸ್ ಬಿಯರ್ಗಳಲ್ಲಿ ತುಂಬಿಸಬಹುದಂತೆ. ಇದನ್ನೇನಾದರೂ ಭೂಮಿ ಮೇಲಿರುವ ಎಲ್ಲರೂ ಕುಡಿಬೇಕು ಅಂದರೆ ಅವರು ಡೈಲಿ 300,000 ಪಿಂಟ್ಸ್ ಬಿಯರ್ಗಳನ್ನ 100 ಕೋಟಿ ವರ್ಷ ಕುಡಿಬೇಕಂತೆ. ನಂಬರ್ 4, ವೀನಸ್ ಶುಕ್ರ ಗ್ರಹದ ಒಂದು ದಿನ ಅದರ ವರ್ಷಗಿಂತ ಹೆಚ್ಚಾಗಿರುತ್ತೆ. ವೀನಸ್ ನಮ್ಮ ಸೋಲಾರ್ ಸಿಸ್ಟಮಲ್ಲಿ 2ನೇ ಪ್ಲಾನೆಟ್ ಆಗಿದೆ ಮತ್ತು ರಾತ್ರಿ ಆಕಾಶದಲ್ಲಿ ಚಂದ್ರ ಆದಮೇಲೆ ಇದೇ ಬ್ರೈಟಾಗಿ ಹೊಳಿತಿರುತ್ತೆ. ಭೂಮಿಗೆ ಕಂಪೇರ್ ಮಾಡಿದ್ರೆ ಒಂದು ವೀನಸ್ ವರ್ಷ 225 ಭೂಮಿಯ ದಿನ ಆಗುತ್ತಂತೆ, ಮತ್ತೆ ಒಂದು ವೀನಸ್ ದಿನ ಆಗೋಕೆ 243 ಭೂಮಿಯ ದಿನ ಆಗುತ್ತಂತೆ. ಹಾಗಾದ್ರೆ ವೀನಸ್ಸಲ್ಲಿ ಒಂದು ದಿನ 1 ವರ್ಷಕ್ಕಿಂತ ದೊಡ್ಡದು. ಹಾಗೂ ವೀನಸ್ ಆಪೋಸಿಟ್ ಡೈರೆಕ್ಷನಲ್ಲಿ ಸೂರ್ಯನ ಸುತ್ತ ಸುತ್ತುತ್ತೆ. ನಂಬರ್ 5, ಮಿಲ್ಕಿ ವೇ ಅತಿ ದೊಡ್ಡ ನಕ್ಷತ್ರಗಳ ನಗರ ಆಗಿದೆ. ಇದು ಎಷ್ಟು ದೊಡ್ಡದು ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಹತ್ರ ಏನಾದರೂ ಲೈಟ್ ಸ್ಪೀಡ್ ಅಷ್ಟು ಬೇಗ ಹೋಗೋ ಕಾರ್ ಇದ್ರೆ ಒಂದೆಂಡಿಂದ ಇನ್ನೊಂದೆಂಡ್ಗೆ ಹೋಗೋಕ್ಕೆ ಸುಮಾರು 1,00,000 ವರ್ಷನೇ ಆಗುತ್ತಂತೆ. ಮಿಲ್ಕಿ ವೇ ಯಾವಾಗಲೂ ಸುತ್ತುತ್ತಿರುತ್ತೆ, ಇದರ ಜೊತೆ ನಮ್ಮ ಸೋಲಾರ್ ಸಿಸ್ಟಮ್ ಕೂಡ ಸುತ್ತುತ್ತಿರುತ್ತೆ. ನಮ್ಮ ಸೋಲಾರ್ ಸಿಸ್ಟಮ್ ಹೋಗ್ತಿರೋ ಸ್ಪೀಡು 8,28,000 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ. ಈ ಸ್ಪೀಡಲ್ಲೇ ಹೋದರೆ ಮಿಲ್ಕಿ ವೇನ ಒಂದು ಸುತ್ತು ಹಾಕೋಕ್ಕೆ 23 ಕೋಟಿ ವರ್ಷನೇ ಆಗುತ್ತಂತೆ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ.